Hello children, welcome back to English class. In today's class, we are going to discuss about nouns, adverbs, adjectives and pronouns. Before that, look at the task 3. Underline the nouns in the following sentences. So here, you are going to underline the only nouns in the sentence. Okay? So before that, look at here, nouns. What is the meaning of a noun? What is a noun? Nouns also called naming words. Nouns also called naming words. So, kannada dalli enta karithiru makkale avanna? Namapadagalu. Yes, very good. Namapadagalu anta karithivi. Nouns andru ondena athava naming words andru onde. So, brief agi, small, in a simple sentence alli naming words anta karithiva. Agar what is a noun? Noun andre enu makkale? A noun is a word. Noun anadu ondu word that the name of something. Yavudadru ondu vastu irbodu athava yavudadru ondara hesaruna nouns anta karithivi. Noun anta karithivi athava naming word anta karithivi. Hesaranna suchisuvanta padagalige nouns anta karithivi. Avune English alli naming words antivi athava nouns anta karithivi. Understand? Yes. So agar yavudru name irbodu, name of something such as person. ವ್ಯಕ್ತಿಯ ಹೆಸರು ಇರ್ಬೋದು, ವ್ಯಕ್ತಿಗಳ ಹೆಸರು ಇರ್ಬೋದು. ನಾವು ವ್ಯಕ್ತಿಗಳನ್ನ ಗುರುತಿಸೋಕ್ಕೋಸ್ಕರ, ನಾವು ಐಡೆಂಟಿಫೈ ಮಾಡೋಕ್ಕೋಸ್ಕರ ನಾವು ನೇಮ್ಸ್ ಅನ್ನ ಇಟ್ಟಿದ್ದೀವಿ. ನಿಮ್ ಹುಡುಗೆಲ್ಲ ನೇಮ್ಸ್ ಇದಾವಲ್ಲ ಮಕ್ಳೆ, ಮನೋಜ್, ಕಿರಣ್, ನಿತಿನ್, ಲೈಕ್ ದಿಸ್. ವ್ಯಕ್ತಿಗಳನ್ನ ಗುರುತಿಸೋಕ್ಕೋಸ್ಕರ, ಯುವಶ್ರೀ, ಅಮೂಲ್ಯ, ಈ ತರ ವ್ಯಕ್ತಿಗಳನ್ನ ಗುರುತಿಸೋಕ್ಕೋಸ್ಕರ ನೇಮ್ಸ್ ಅನ್ನ ಇಟ್ಟಿದ್ದೀವಿ. ಆ ವ್ಯಕ್ತಿಗಳ ಎಲ್ಲ ಹೆಸರಿಗೂ ಕೂಡ ನೌನ್ಸೆ, ನೇಮಿಂಗ್ ವರ್ಡ್ಸೆ. ಸೊ ನೌನ್ಸ್ ಅಂತ ಕರಿತೀವಿ. ಅಥವಾ ಪ್ಲೇಸಸ್ ನೇಮ್ಸ್, ಸ್ಥಳದ ಹೆಸರು, ಸ್ಕೂಲ್, ಪಾರ್ಕ್, ಟೆಂಪಲ್, ಬಸ್ ಸ್ಟ್ಯಾಂಡ್, ಕಡ್ಶೆಟ್ಟಿಹಳ್ಳಿ, ಕಡ್ಬಾ. ಸೊ ನೇಮ್ಸ್ ಅನ್ನ ಇಟ್ಟಿದ್ದೀವಿ, ಊರುಗಳಿಗೆ ಹೆಸರನ್ನ ಇಟ್ಟಿದ್ದೀವಲ್ಲ, ಆ ಎಲ್ಲ ಹೆಸರುಗಳು ಕೂಡ ನೌನ್ಸ್. ನೆಕ್ಸ್ಟ್ ಥಿಂಗ್ಸ್. ಸೊ ವಿ ಯೂಸ್ ಡೈಲಿ ಅ ಪ್ಲೆಂಟಿ ಆಫ್ ಥಿಂಗ್ಸ್ ಇನ್ ಅವರ್ ಡೈಲಿ ಲೈಫ್. ಹೌದಲ್ಲ, ಪ್ರತಿದಿನ ಸಾಕಷ್ಟು ವಸ್ತುಗಳನ್ನ ಬಳಸ್ತೀವಿ, ಆ ಎಲ್ಲ ವಸ್ತುಗಳು ಕೂಡ ನೌನ್ಸ್. ವಾಟ್ ಎವರ್ ಇಟ್ ಮೇ ಬಿ, ಪೆನ್, ಪೆನ್ಸಿಲ್, ಶರ್ಟ್, ಚೇರ್, ಟೇಬಲ್, ಬುಕ್, ವಾಟ್ ಎಲ್ಲವೂ ಕೂಡ ನೌನ್ಸ್. ಮಕ್ಕಳು ನೆಕ್ಸ್ಟ್ ಆನಿಮಲ್, ಬರ್ಡ್ಸ್, ಬರ್ಡ್ಸ್ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಅಥವಾ ವೆಜಿಟೇಬಲ್ಸ್ ನೇಮ್ಸ್ ಇರ್ಬೋದು. ಒಟ್ಟಾರೆ ಹೆಸರನ್ನ ಸೂಚಿಸುವಂತ ಎಲ್ಲ ಪದಗಳು ಕೂಡ ನೌನ್ಸ್. ನೌನ್ಸ್ ಆಲ್ಸೋ ಕಾಲ್ಡ್ ನೇಮಿಂಗ್ ವರ್ಡ್ಸ್. ನೇಮಿಂಗ್ ವರ್ಡ್ಸ್ ಅಂತಲೂ ಕರಿತೀವಿ, ನೌನ್ಸ್ ಅಂತಲೂ ಕರಿತೀವಿ. ನೇಮಿಂಗ್ ವರ್ಡ್ ಅಂದ್ರೆ ಒಂದೇನ, ನೌನ್ ಅಂದ್ರೆ ಒಂದೇ. ಓಕೆ, ಸೊ ನಾವು ಹಿಯರ್ ಯು ಆರ್ ಗೋಯಿಂಗ್ ಟು ಅಂಡರ್ಲೈನ್ ದ ನೇಮಿಂಗ್ ವರ್ಡ್. ನೇಮಿಂಗ್ ವರ್ಡ್ ಅನ್ನು ಅಂಡರ್ಲೈನ್ ಮಾಡ್ತಾ ಇಲ್ಲ ಮಕ್ಕಳಿಗೆ. ಸೊ ಲುಕ್ ಅಟ್ ದ ಫಸ್ಟ್ ಸೆಂಟೆನ್ಸ್. ಕೆನ್ ಎನಿಬಡಿ ರೀಡ್ ದ ಫಸ್ಟ್ ಸೆಂಟೆನ್ಸ್? ಎಸ್ ನಿತಿನ್. ವೆರಿ ಗುಡ್, ರವೀಂದ್ರನಾಥ ಟ್ಯಾಗೋರ್ ಇಸ್ ಕಾಲ್ಡ್ ಗುರುದೇವ್. ಸೊ ಇನ್ ದ ಸೆಂಟೆನ್ಸ್, ಸೊ ಕೆನ್ ಯು ಐಡೆಂಟಿಫೈ ದ ನೌನ್ಸ್? ವಾಟ್ ಈಸ್ ದ ನೌನ್ ಇನ್ ದ ಸೆಂಟೆನ್ಸ್? ಟೆಲ್ ಮಿ ದ ನೌನ್ಸ್. ವೆರಿ ಗುಡ್, ರವೀಂದ್ರನಾಥ ಟ್ಯಾಗೋರ್. ಸೊ ಇಟ್ ಈಸ್ ಅ ನೌನ್ ಬಿಕಾಸ್ ಇಟ್ಸ್ ಎ ನೇಮ್ ಆಫ್ ಅ ಪರ್ಸನ್. ವ್ಯಕ್ತಿ ಹೆಸರಲ್ಲ ಮಕ್ಕಳೇ, ಸೊ ಹಾಗಾಗಿ ಇದನ್ನ ನೌನ್ ಅಂತ ಕರಿತೀವಿ. ಅಷ್ಟೇನಾ ಈ ಸೆಂಟೆನ್ಸ್ ಎಲ್ಲ ಒಂದೇ ಇರೋದು? ಎಸ್, ವೆರಿ ಗುಡ್, ಗುರುದೇವ್. ಸೊ ಗುರುದೇವ್ ಅಂತೇಳಿ ರವೀಂದ್ರನಾಥರಿಗೆ ಇಟ್ಟಂತ ಹೆಸರು. ಸೊ ಗುರುದೇವ್ ಕೂಡ ನೌನ್ಸ್, ನೌನ್. ಓಕೆ, ನೇಮಿಂಗ್ ವರ್ಡ್. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್. ಎನಿಬಡಿ ಫ್ರಮ್ ಗರ್ಲ್ ಸೈಡ್? ಎನಿಬಡಿ? ಎಸ್, ಎನಿಬಡಿ ಸ್ಟಾರ್ಟ್ ಅಪ್ ಅಂಡ್ ರೀಡ್. ಎಸ್ ಯುವಶ್ರೀ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಐಡೆಂಟಿಫೈ ದ ನೌನ್. ವಾಟ್ ಈಸ್ ದ ನೌನ್? ನೇಮಿಂಗ್ ವರ್ಡ್. ಬುಕ್ಸ್. ವೆರಿ ಗುಡ್, ಬುಕ್ಸ್. ಇಟ್ ಈಸ್ ಅ ನೇಮಿಂಗ್ ವರ್ಡ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಐಡೆಂಟಿಫೈ ದ ನೇಮಿಂಗ್ ವರ್ಡ್ಸ್, ಓನ್ಲಿ ನೇಮಿಂಗ್ ವರ್ಡ್ಸ್, ಅಂಡ್ ಅಂಡರ್ಲೈನ್ ದ ವರ್ಡ್ಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಓಕೆ, ಡೂ ಯು ಮಾಡ್ತಿರಲ್ಲ ಮಕ್ಕಳಿಗೆ ಟಾಸ್ಕ್ 3 ನನ್ನ? ಎಸ್. ನೆಕ್ಸ್ಟ್ ಸ್ಲೈಡ್ಸ್. Dear children, here is another activity is here, assignment sheets. So now you are going to do an assignment in English, okay? Look at the first one. Write the following words in order of their alphabetical arrangement. So you already know how to arrange the words in alphabetical order. Athava dictionary mode alli yav riti padagalanna jodisbeku ante helu makkale naavu last class tilkondidivi. Ee words anna alphabetical order alli arrange maadbeku. So okay, first alphabet in English alphabet alli first letter yavudu makkale? A.
ಬಿ ಈ ತರ ಝಡ್ ವರ್ಗು ಇರುತ್ತೆ ಆರ್ಡರ್ ಆಗಿ. ಸೊ ನೀವು ಜೋಡಿಸ್ಬೇಕಾದ್ರೆ ಎ ಇಂದ ಪ್ರಾರಂಭ ಆಗುವಂತ ವರ್ಡ್ಸ್ ಎಲ್ಲ ಫಸ್ಟ್ ತಗೋಬೇಕು, ಬಿ ನೆಕ್ಸ್ಟ್ ಸಿ ಈ ತರ ಹೋಗ್ಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು. ಸೊ ಒಂದ್ ಯಾರಾದ್ರೂ ಹೇಳ್ತೀರ ಮಕ್ಳೆ, ಸೊ ವಾಟ್ ಇಸ್ ದ ಫಸ್ಟ್ ವರ್ಡ್ ಟರ್ಮ್ಸ್ ಹಿಯರ್? ವೆರಿ ಗುಡ್, ಎ ಇಂದ ಲೆಟರ್ ಯಾವುದೂ ಇಲ್ಲ, ಸೊ ಹಾಗಾಗಿ ಬಿ ಸ್ಟಾರ್ಟ್ ಆಗುತ್ತೆ, ಬಿ ಇಂದ ವರ್ಡ್ ಇದೆ. ಬ್ರೇಕ್ ಫಸ್ಟ್ ಫಸ್ಟ್ ವರ್ಡ್. ನೆಕ್ಸ್ಟ್ ಬಿ ಆರ್ ಯಾವ ಲೆಟರ್ ಇದೆ? ಸಿ ಇದೆ. ಸಿ ಯಾವ ತರ ಇದೆಯಾ? ಎಸ್, ಕ್ಯೂರಿಯಾಸಿಟಿ. ಕ್ಯೂರಿಯೋಸಿಟಿ, ಕ್ಯೂರಿಯೋಸಿಟಿ. ಓಕೆ, ಯು ಆರ್ ಟು ರೈಟ್ ಹಿಯರ್. ಸೊ ಲೈಕ್ ದಿಸ್ ಯು ಡೂ ದಿಸ್ ಟಾಸ್ಕ್. ನೆಕ್ಸ್ಟ್ ಚಿಲ್ಡ್ರನ್, ಸೊ ಹಿಯರ್ ಆಲ್ಸೋ ಅನದರ್ ಒನ್, ಅಂಡರ್ಲೈನ್ ದ ನೌನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಅಂಡರ್ಲೈನ್ ಓನ್ಲಿ ದ ನೌನ್ಸ್. ಸೊ ನೌನ್ಸ್ ಅನ್ನು ಮಾತ್ರ ಅಂಡರ್ಲೈನ್ ಮಾಡ್ಬೇಕು ಮಕ್ಕಳು. ಓಕೆ, ಈ ಟಾಸ್ಕ್ ಅಲ್ಲಿ ಇದು ಆಲ್ರೆಡಿ ಗೊತ್ತಿದೆಯಲ್ಲ, ಸೊ ಆ ತರ ಪ್ರಕಾರ ಮಾಡ್ರಿ. ಎಕ್ಸಾಂಪಲ್, ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ಗುರುದೇವ್. ಸೊ ಇನ್ ದಿಸ್ ಸೆಂಟೆನ್ಸ್ ವಿಚ್ ಆರ್ ದ ನೇಮಿಂಗ್ ವರ್ಡ್ಸ್? ವೆರಿ ಗುಡ್, ಶಾಂತಿನಿಕೇತನ್ ಒನ್. ನೆಕ್ಸ್ಟ್ ಒನ್, ಎಸ್, ಗುರುದೇವ್ ಆಲ್ಸೋ ನೇಮಿಂಗ್ ವರ್ಡ್ಸ್. ಲೈಕ್ ದಿಸ್ ಟು ಡೂ ದಿಸ್ ಆಕ್ಟಿವಿಟಿ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಇದು ಅಸೈನ್ಮೆಂಟ್ ಥರ್ಡ್ ಒನ್. ಯು ಆರ್ ಗೋಯಿಂಗ್ ಟು ಡೂ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋಸ್. ಸೊ ಇಟ್ ಇಸ್ ಅ ಪ್ಯಾಸೇಜ್ ಫಾರ್ ಯು ಚಿಲ್ಡ್ರನ್. ರೀಡ್ ದ ಪ್ಯಾಸೇಜ್ ಫಸ್ಟ್ ಕೇರ್ಫುಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್. ಲೇಟರ್ ದೇರ್ ಗಿವನ್ ಸಮ್ ಕ್ವೆಶನ್ಸ್, ಯು ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಓಕೆ, ಹಿಯರ್ ಇಸ್ ಅ ಪ್ಯಾರಾಗ್ರಾಫ್ ಇಸ್ ದೇರ್ ಅಬೌಟ್ ಭಾಸ್ಕರ ಸೆಕೆಂಡ್, ಅ ಫೇಮಸ್ ಸೈಂಟಿಸ್ಟ್ ಅಂಡ್ ಅ ಗ್ರೇಟ್ ಪೋಯೆಟ್. ಹಿಯರ್ ಸಮ್ ಕ್ವೆಶನ್ಸ್ ಆರ್ ದೇರ್, ಯು ಹ್ಯಾವ್ ಟು ರೈಟ್ ಆನ್ಸರ್ ಫಾರ್ ಆಲ್ ದೀಸ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್, ನಾಟ್ ವರ್ಡ್. ಓಕೆ, ಯು ಹ್ಯಾವ್ ಟು ಆನ್ಸರ್ ಇನ್ ಅ ಸೆಂಟೆನ್ಸ್. ಮಕ್ಕಳು ನೀವು ಯಾವ ವಾಕ್ಯದ ಉತ್ತರ ಬರೀತೀರೋ, ಪದಗಳ ಉತ್ತರ ಬರೀತೀರೋ, ವಾಕ್ಯದ ಉತ್ತರ ಬರೀಬೇಕು. ಓಕೆ, ಈ ಎಲ್ಲ ಕ್ವೆಶನ್ಗಳನ್ನ ಅರ್ಥ ಮಾಡ್ಕೊಂಡು ಮಕ್ಕಳೇ ಇದು ಇದನ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ? ಸೊ ದಿಸ್ ಇಸ್ ಅಸೈನ್ಮೆಂಟ್ ಫಾರ್ ಯು. ಸೊ ಈ ಮಂತ್ ಅಲ್ಲಿ ಈ ಯೂನಿಟ್ ಅಲ್ಲಿ ಮಕ್ಕಳೇ ನಿಮ್ಗೆ ಇದು ಇಂಗ್ಲಿಷ್ ಅಸೈನ್ಮೆಂಟ್, ಇದನ್ನ A4 ಶೀಟ್ ಅಲ್ಲಿ ಬರೆದ ಮಕ್ಕಳೇ ಕಳಿಸ್ಬೇಕು. ಓಕೆನಾ? ಓಕೆ ಚಿಲ್ಡ್ರನ್, ಹಿಯರ್ ಇಸ್ ಅನದರ್ ಆಕ್ಟಿವಿಟಿ. ಇಸ್ ಹಿಯರ್ ಆಕ್ಟಿವಿಟಿ ಶೀಟ್ 1, ಟಾಸ್ಕ್ 1. ಓಕೆ, ಇನ್ ಟುಡೇಸ್ ಕ್ಲಾಸ್ ರೀಡ್ ದ ಸ್ಟೋರಿ. ಹಿಯರ್ ಇಸ್ ಗಿವನ್ ಅ ಸ್ಮಾಲ್ ಸ್ಟೋರಿ ಫಾರ್ ಯು, ರೀಡ್ ದ ಸ್ಟೋರಿ, ಅಂಡರ್ಸ್ಟ್ಯಾಂಡ್ ಇಟ್. ಲೇಟರ್ ಯು ಹ್ಯಾವ್ ಟು ಡೂ ಸಮ್ ಆಕ್ಟಿವಿಟೀಸ್ ಹಿಯರ್. ಓಕೆ, ಸೊ ಆಫ್ಟರ್ ರೀಡಿಂಗ್ ದಿ ಸ್ಟೋರಿ ಕ್ಲಾಸಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ಸ್. ಸೊ ಯು ಆರ್ ಗೋಯಿಂಗ್ ಟು ಅಂಡರ್ಲೈನ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆಸ್ ನೌನ್ ಆರ್ ಪ್ರನೌನ್ಸ್. ನೌನ್ ಅಥವಾ ಪ್ರನೌನ್ನ ಡಿಸ್ಕ್ರೈಬಿಂಗ್ ವರ್ಡ್ ಯೂಸ್ ಮಾಡೋದನ್ನು ಬರೀಬೇಕು, ಅಥವಾ ವರ್ಬ್ಸ್ ಚೂಸಿಂಗ್ ಫ್ರಮ್ ದ ಅಬೋವ್ ಪ್ಯಾರಾಗ್ರಾಫ್ ಮತ್ತು ವರ್ಡ್ಸ್ ಕೂಡ ಬರೀಬೇಕು. ಅಡ್ಜೆಕ್ಟಿವ್ಸ್ ಮಕ್ಕಳೇ, ಸೊ ಇಯರ್ ದ ಗಿವನ್ ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ಸ್ ನೌನ್ ಅಂಡ್ ಪ್ರನೌನ್. ಸೊ ರಿಮೆಂಬರ್, ಅಡ್ಜೆಕ್ಟಿವ್ಸ್ ಆಲ್ಸೋ ಕಾಲ್ ಡಿಸ್ಕ್ರೈಬಿಂಗ್ ವರ್ಡ್ಸ್, ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್. ನೌನ ಮತ್ತು ಪ್ರನೌನ್ ಅನ್ನು ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ಸ್. ನೆಕ್ಸ್ಟ್ ಅಡ್ವರ್ಬ್ಸ್ ಅಂತ ಬರುತ್ತೆ ಮಕ್ಕಳೇ. ಅಡ್ವರ್ಬ್ಸ್ ಯಾವನ್ನ ಡಿಸ್ಕ್ರೈಬ್ ಮಾಡ್ತಾವಪ್ಪ ಅಂದ್ರೆ ಡಿಸ್ಕ್ರೈಬಿಂಗ್ ಆಕ್ಷನ್ ವರ್ಡ್ಸ್. ಅಡ್ವರ್ಬ್ಸ್ ಯಾವಾಗಲೂ ಕೂಡ ಆಕ್ಷನ್ ವರ್ಡ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತವೆ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಆಕ್ಟಿವಿಟಿ ಚಿಲ್ಡ್ರನ್, ಸೊ ಯು ನೀಡ್ ಟು ನೋ ಅಬೌಟ್ ವಾಟ್ ಈಸ್ ಅ ಡಿಸ್ಕ್ರೈಬಿಂಗ್ ವರ್ಡ್ ಬಗ್ಗೆ ತಿಳ್ಕೊಬೇಕು ಮಕ್ಕಳೇ, ಮತ್ತೆ ಅಡ್ವರ್ಬ್ಸ್ ಬಗ್ಗೆ ತಿಳ್ಕೊಬೇಕು. ಓಕೆ, ಹಿಯರ್ ಡಿಸ್ಕ್ರೈಬಿಂಗ್ ವರ್ಡ್, ವಾಟ್ ಈಸ್ ಅ ಡಿಸ್ಕ್ರೈಬಿಂಗ್ ವರ್ಡ್? ಡಿಸ್ಕ್ರೈಬಿಂಗ್ ವರ್ಡ್ಸ್ ಅನ್ನ ಮಕ್ಕಳೇ ಕನ್ನಡದಲ್ಲಿ ಗುಣವಾಚಕಗಳಂತ ಕರಿತೀವಿ, ಇಂಗ್ಲೀಷಲ್ಲಿ ಅದಕ್ಕೆ ಗ್ರಾಮ್ಯಾಟಿಕಲಿ ಅಬ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಮಕ್ಕಳೇ, ಇವು ಗುಣಗಳನ್ನ ಅಥವಾ ಅವ್ರು ಯಾವ ರೀತಿ ಇದ್ದಾನೆ ವ್ಯಕ್ತಿ ಆಗಿರ್ಬೋದು, ಅಥವಾ ಪ್ರನೌನ್, ಪ್ರನೌನ್ ಅಂದ್ರೆ ವ್ಯಕ್ತಿಗಳ ಬದಲಾಗಿ ಬಳಸೋದು. ಸೊ ಅವುಗಳ ಗುಣವನ್ನ ಹೇಳಕ್ ಬಳಸೋದೇ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಡಿಸ್ಕ್ರೈಬಿಂಗ್ ವರ್ಡ್ ಅಂದ್ರೂ ಒಂದೇನಾ, ಅಬ್ಜೆಕ್ಟಿವ್ಸ್ ಅಂದ್ರೂ ಮಕ್ಕಳೇ ಒಂದೇನಾ. ಸೊ ಅದಕ್ಕಿಂತ ಮುಂಚೆ ಈ ಡಿಸ್ಕ್ರೈಬಿಂಗ್ ವರ್ಡ್ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತವೆ, ಮತ್ತೆ ಇನ್ನೊಂದು ವರ್ಡ್ ಹೇಳಿದೆ ಮಕ್ಕಳೇ ಪ್ರನೌನ್ ಅಂತೇಳಿ. ಓಕೆ, ಪ್ರನೌನ್. ಸೊ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಬ್ಜೆಕ್ಟಿವ್ಸ್ ಅವು ಯಾವಾಗಲೂ ಕೂಡ ನೌನ್ಸ್ ಅನ್ನ ಮತ್ತೆ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತವೆ. ಯು ಆಲ್ರೆಡಿ ನೋ ದ ಮೀನಿಂಗ್ ಆಫ್ ನೌನ್ಸ್. ನೌನ್ಸ್ ಅಂದ್ರೆ ಗೊತ್ತು ಮಕ್ಕಳೇ, ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ವೆಜಿಟೇಬಲ್ಸ್, ಆನಿಮಲ್ಸ್. ಸೊ ನೇಮ್ ಆಫ್ ಸಮ್ಥಿಂಗ್, ಯಾವ್ದಾದ್ರು ಒಂದು ವಸ್ತುವಿನ ಹೆಸರನ್ನ ಡಿಸ್ಕ್ರೈಬ್ ಮಾಡ್ತೇವೆ, ಮತ್ತೆ ಪ್ರನೌನ್. ಹಾಗಾದ್ರೆ ಇಲ್ಲಿ ಪ್ರನೌನ್ ಅನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಇನ್ ಇಂಗ್ಲಿಷ್ ದೇರ್ ಆರ್ 7 ಬೇಸಿಕ್ ಪ್ರನೌನ್ಸ್ ಆರ್ ದೇ, 7, 7 ಬೇಸಿಕ್ ಪ್ರನೌನ್ ಗಳಿದೆ ಮಕ್ಕಳೇ. ಹಾಗಾದ್ರೆ ಪ್ರನೌನ್ ಅಂದ್ರೆ ಏನಂದ್ರೆ ಮಕ್ಕಳೇ, ಈ ನೌನ್ ಬದಲಾಗಿ ಬಳಸ್ತೀವಿ, ನೌನ್ ಬದಲಾಗಿ ಬಳಸೋದೇ ಪ್ರನೌನ್. ವಿ ಯೂಸ್ ಪ್ರನೌನ್ ಇಸ್ ಅ ವರ್ಡ್ ವಿ ಯೂಸ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದಗಳ ಬದಲಾಗಿ ಈ ಪ್ರನೌನ್ ಸರ್ವನಾಮಗಳು, ಕನ್ನಡದ ಸರ್ವನಾಮಗಳು ಅಂತ ಕರಿತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಪ್ರನೌನ್ ಅಂತ ಕರಿತೀವಿ.
ನೌನ್ ಬದಲಾಗಿ ಬಳಸೋದೆ ಪ್ರನೌನ್ ಮಕ್ಕಳೆ. ಸೊ ಪ್ರನೌನ್ ಅಂದ್ರೆ ಗೊತ್ತಾಯ್ತು ಮಕ್ಕಳೆ, ಅಂದ್ರೆ ನೌನ್ ಬದಲಾಗಿ ಬಳಸೋದೆ ಪ್ರನೌನ್. ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೆ, ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯು. ರಮ್ಯಾ ಇಸ್ ಎ ಗುಡ್ ಸ್ಟೂಡೆಂಟ್. ಅಗೈನ್ ಮತ್ತೆ ರಮ್ಯಾ ಇಸ್ ಎ ರಮ್ಯಾ ಈಸ್ ಸ್ಟಡಿಂಗ್ ಇನ್ ಏತ್ ಸ್ಟ್ಯಾಂಡರ್ಡ್ ಅಂತ ಬರ್ತೀನಿ ಮಕ್ಕಳಿಗೆ. ಪದೇ ಪದೇ ನೇಮ್ಸ್ ಬಳಸ್ತೀವಿ, ಇಲ್ಲಿ ಫಸ್ಟ್ ಆಲ್ರೆಡಿ ಬಳಸಬೇಕು. ಫಸ್ಟ್ ಯಾವಾಗಲೂ ಕೂಡ ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಒಂದು ಟೆಕ್ಸ್ಟಲ್ಲಿ ಫಸ್ಟ್ ನೇಮ್ ಬಳಸಿರ್ತಾರೆ, ನಂತರ ನೇಮ್ ಬಳಸಲ್ಲ, ಅದ್ರ ಬದಲಾಗಿ ಪ್ರನೌನ್ ಅನ್ನ ಬಳಸ್ತಾರೆ. ಈ ರಮ್ಯಾ ಬಂದಾಗ ಏನ್ ಬಳಸ್ಕೊಂಡಿತ್ತು ಮಕ್ಕಳೇ ನಾವು? ಶೀ. ವೆರಿ ಗುಡ್, ಶೀ ಬಳಸ್ಕೊಂಡಿತ್ತು. ಹಾಗಾದ್ರೆ ಶೀ ಅನ್ನೋದೇನು? ಪ್ರನೌನ್. ಸೊ ನಾವು ಮತ್ತೆ ಪದೇ ಪದೇ ನಾವು ನೇಮ್ಸ್ ಅನ್ನ, ನೇಮಿಂಗ್ ವರ್ಡ್ಸ್ ಅನ್ನ ಅಥವಾ ನೌನ್ಸ್ ಅನ್ನ ಬಳಸೋದ್ ಬದಲಾಗಿ ನಾವು ಪ್ರನೌನ್ ಅನ್ನ ಬಳಕೆ ಮಾಡ್ತೀವಿ. ನೌನ್ ಬದಲಾಗಿ ಬಳಸೋದೇ ಪ್ರನೌನ್. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ ಮಕ್ಕಳೇ? ನೌನ್ ಬದಲಾಗಿ ಬಳಸೋದೇ ಪ್ರನೌನ್. ಇನ್ನು ರಮ್ಯಾ ನನಗೆ ಗೊತ್ತು, ಅವಳು ಗರ್ಲು ಅಥವಾ ಅವಳು ಗರ್ಲ್ ಅಂತ ಗೊತ್ತು, ಹಾಗಾಗಿ ನಾವು ಶೀ ಬಳಸ್ತೀವಿ. ಅಕಸ್ಮಾತ್ ಇನ್ ರಮೇಶ್ ಇದ್ರೆ ಮಕ್ಕಳೇ ಇಲ್ಲೇನ್ ಬಳಸ್ಬೇಕಾಯ್ತು? ವೆರಿ ಗುಡ್, ಈ. ಅಕಸ್ಮಾತ್ ಇಲ್ಲಿ ಕೌ ಅಂತ ಇತ್ತಪ್ಪ, ಇಲ್ಲೇನ್ ಬಳಸ್ಬೇಕಿತ್ತು? ಇಟ್. ವೆರಿ ಗುಡ್, ಅದು ಗಂಡು ಅಂತ ಏನು ಅಂತ ಗೊತ್ತಾಗಲ್ಲ, ಇಟ್ ಅಂತ ಬಳಸ್ಬೇಕಾಯ್ತು. ಸೊ ಈ ಪ್ರನೌನ್ ಅವನ್ನ ಪ್ರನೌನ್ ಅಂತ ಕರಿತೀವಿ. ಯು ಕ್ಲಿಯರ್ ಅಬೌಟ್ ನೌನ್ಸ್ ಅಂಡ್ ಪ್ರನೌನ್? ಗೊತ್ತಾಯ್ತು ಮಕ್ಕಳೇ? ನೌನ್ ಅಂತ ಗೊತ್ತಾಯ್ತಾ, ಪ್ರನೌನ್ ಅಂತ ಗೊತ್ತಾಯ್ತಾರ? ಈ ಅಡ್ಜೆಕ್ಟಿವ್ಸ್ ಯಾವನ್ನು ಕೂಡ ಇವನ್ನೇ ಡಿಸ್ಕ್ರೈಬ್ ಮಾಡೋದು. ಇಲ್ಲ ಅಡ್ಜೆಕ್ಟಿವ್ಸ್ ಯಾವನ್ನು ಡಿಸ್ಕ್ರೈಬ್ ಮಾಡ್ತಾವಪ್ಪ ಅಂದ್ರೆ ನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತವೆ, ಇಲ್ಲ ಅಂದ್ರೆ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತವೆ. ಓಕೆ, ಅಡ್ಜೆಕ್ಟಿವ್ಸ್ ಯಾವಾಗಲೂ ಕೂಡ ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ಸ್ ನೌನ್ಸ್ ಆರ್ ಪ್ರನೌನ್. ನೌನ್ ಅಂದ್ರೆ ಗೊತ್ತಿದೆ, ನೇಮ್ ಆಫ್ ಅ ಪರ್ಸನ್ ಪ್ಲೇಸ್ ಥಿಂಗ್ಸ್, ಅವುಗಳ ಬದಲಾಗಿ ಬಳಸೋದೇ ಪ್ರನೌನ್. ಇನ್ ಇಂಗ್ಲಿಷ್ ದೇರ್ ಆರ್ ಸೆವೆನ್ ಬೇಸಿಕ್ ಪ್ರನೌನ್ಸ್ ಆದ್ರೆ ಹೈ, ನನ್ನ ಹೆಸರನ್ನ ಬದಲಾಗಿ ಬಳಸಕ್ಕೆ ಐ ಅಂತ, ನಾನು ಪದೇ ಪದೇ ನನ್ನ ಹೆಸರನ್ನ ಹೇಳೋದ್ ಬದಲಾಗಿ ಐ ಅಯಾಮ್ ಅಯಾಮ್ ಅಂತ ಯೂಸ್ ಮಾಡ್ತೀವಿ. ಸೊ ಐ ಪ್ರನೌನ್. ಯು ನಿಮ್ಮ ಹೆಸರನ್ನ ಬಳಸೋದ್ ಬದಲಾಗಿ, ನಿತಿನ್ ಕಮ್ ಅನ್ನೋದ್ ಬದಲಾಗಿ ಯು ಕಮ್ ಅಂತ ಹೇಳ್ಬೋದು. ಈಗ ವ್ಯಕ್ತಿ ಹೆಸರು ಬದಲಾಗಿ ಬಳಸ್ತೀವಲ್ಲ, ಯು ನೀನು, ನೀನು ಅಂತ ಅರ್ಥ ಕೊಡುತ್ತೆ ಅಥವಾ ನೀವು ಅಂತ ಅರ್ಥ ಕೊಡುತ್ತೆ. ಸೊ ಐ ಐ ಪ್ರನೌನು, ಯು ಕೂಡ ಪ್ರನೌನು. ಪ್ಲೂರಲ್ ಫಾರ್ಮ್ ಇದ್ರೆ ವಿ ಇಂತಿ, ನಾವುಗಳು. ಸೊ ಇದು ಕೂಡ ಪ್ರನೌನ್ ಮಕ್ಕಳೆ. ನೆಕ್ಸ್ಟ್ ಅದು ಗಂಡು ಅಥವಾ ಹೆಣ್ಣು ಗೊತ್ತಿಲ್ಲ ಅಂದಾಗ ಇಟ್ ಅಂತ ಬಳಸ್ತೀವಿ. ಥಿಂಗ್ಸಿಗೆ ಜಾಸ್ತಿ ಬಳಸ್ತಾ ಇರ್ತೀವಿ ಅಥವಾ ಆನಿಮಲ್ಸ್ಗೆ ಬಳಸ್ತಾ ಇರ್ತೀವಿ. ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ನಾನು ಎಕ್ಸಾಂಪಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಲ್ಲಿ. ನೆಕ್ಸ್ಟ್ ಶೀ, ಈ ಅಂದರೆ ಹುಡುಗನಿಗೆ ಅಥವಾ ಗಂಡಸಿಗೆ ಬಳಸೋದು, ಈ ಹೆಣ್ಮಕ್ಳಿಗೆ ಬಳಸ್ತೀವಿ ಈನ. ಓಕೆ, ನೆಕ್ಸ್ಟ್ ಶೀ ಹೆಣ್ಮಕ್ಳಿಗೆ ಬಳಸ್ತೀವಿ, ಅವಳು ಅಂತ ಅರ್ಥ ಕೊಡುತ್ತೆ. ಸೊ ಇವಳು ಪ್ಲೂರಲ್ ಫಾರ್ಮ್ ಇದ್ರೆ ದೇ ಅಂತೀವ. ಫಾರ್ ಎಕ್ಸಾಂಪಲು ಅಲ್ಲಿ ರಮೇಶ್ ಆಟ ಆಡ್ತಿದ್ದಾನೆ ಅಂದರೆ ರಮೇಶ್ ಇಸ್ ಪ್ಲೇಯಿಂಗ್ ಅಂತ ಹೇಳ್ತೀವಿ, ಅದ್ರ ಬದಲಾಗಿ ಈಸ್ ಪ್ಲೇಯಿಂಗ್ ಅಂತಲೂ ಹೇಳ್ಬೋದು. ಅಲ್ಲಿ ಗರ್ಲ್ ಯಾರೋ ಆಟ ಆಡ್ತಿದ್ರೆ ಶೀಸ್ ಪ್ಲೇಯಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಗರ್ಲು ಬಾಯ್ಸ್ ಎಲ್ಲ ಆಟ ಆಡ್ತಿದ್ದಪ್ಪ, ಸ್ಟೂಡೆಂಟ್ಸ್ ಎಲ್ಲ ಆಟ ಆಡ್ತಿದ್ರು ಅನ್ಕೊಂಡು ದೇ ಆರ್ ಪ್ಲೇಯಿಂಗ್ ಅಂತೀವಿ. ಪ್ಲೂರಲ್ ಫಾರ್ಮ್ ದೇ ಬಳಸ್ತೀವ. ಸೊ ದೀಸ್ ಆರ್ ದ ಸೆವೆನ್ ಬೇಸಿಕ್ ಪ್ರನೌನ್ಸ್. ವಿಚ್ ಆರ್ ದೋಸ್? ರಿಪೀಟ್. ಐ, ನೀವೇನ್ ಮಾಡ್ಬೇಕಪ್ಪ ಇಲ್ಲಿ ಫಿಲ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ ಅಡ್ಜೆಕ್ಟಿವ್ಸ್ ಅನ್ನು ಮಾತ್ರ ಅಡ್ಜೆಕ್ಟಿವ್ಸ್ ಅನ್ನ ಬರೀಬೇಕು ಮಕ್ಕಳಿಗೆ. ಸೊ ಅಡ್ಜೆಕ್ಟಿವ್ಸ್ ಮಾತ್ರ ಬರೀಬೇಕು. ಈ ಅಡ್ಜೆಕ್ಟಿವ್ಸ್ ಏನನ್ನ ಡಿಸ್ಕ್ರೈಬ್ ಮಾಡ್ತಿರ್ತವೆ? ನೌನು ಮತ್ತೆ ಪ್ರನೌನ್ ಮಾತ್ರ ಮಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್, ಪಿಂಟು ಇಸ್ ಅ ಪ್ಯಾರೆಟ್. ಪಿಂಟು ಇಸ್ ಅ ಪ್ಯಾರೆಟ್ ಲಿವಿಂಗ್ ಮೋಸ್ಟ್ಲಿ ಆನ್ ಬವಾ ಟ್ರೀಸ್. ಇಟ್ಸ್ ಬಾಡಿ ಇಸ್ ಗ್ರೀನ್. ನೋಡು, ಇಟ್ಸ್ ಬಾಡಿ ಇದರ ಬಾಡಿ. ಸೊ ಬಾಡಿ ಅನ್ನೋದು ನೌನು, ಅದನ್ನ ಏನಂತ ಇದು ಮಾಡಿದ್ರೆ ಗ್ರೀನ್, ಗ್ರೀನ್ ಅನ್ನ ಬರೀಬೋದು ಮಕ್ಕಳಿಗೆ. ನೆಕ್ಸ್ಟ್ ವಿತ್ ರೆಡ್ ಬೀಕ್ ಅಂತ, ಬೀಕ್ ಅನ್ನೋ ಕೂಡ ನೌನು. ನೌನನ್ನ ಈ ಬೀಕ್ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಿರೋದು ರೆಡ್. ಈ ರೆಡ್ ಅಡ್ಜೆಕ್ಟಿವ್. ಸೊ ಯು ಹ್ಯಾವ್ ಟು ರೈಟ್ ಹಿಯರ್. ಇಲ್ಲಿ ಬರೀಬೇಕು ಮಕ್ಕಳು. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್ ಇಟ್? ಗಾಟ್ ಇಟ್? ಸೊ ನೆಕ್ಸ್ಟ್ ನೆಕ್ಸ್ಟ್ ಅಡ್ವರ್ಬ್ಸ್ ಬರೋದು ಮಕ್ಕಳು. ಅಡ್ವರ್ಬ್ಸ್ ಅಂದ್ರೆ ಏನಂತ ಸಿ ಅಡ್ವರ್ಬ್ಸ್. ಸೊ ಯು ಆಲ್ರೆಡಿ ಲರ್ನ್ ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ಸ್ ನೌನ್ಸ್ ಅಂಡ್ ಪ್ರನೌನ್ಸ್. What about adverbs? Adverb describe action words. So action words are also called verbs. Action words kottu makkalige. So give example action for action words. Dancing, standing, sitting, writing, reading, jumping. Okay, running. These are the action words. Avu action helthirtha makkalige. Avu yavagalu kuda action helthare. Andre avana verbs antalu karithivi. Grammatically action words anna verbs anta karithivi. ವರ್ಬ್ ಇಸ್ ಅ ವರ್ಡ್, ಇಟ್ ಡಿನೋಟ್ಸ್ ದ ಆಕ್ಷನ್. ಆಕ್ಷನ್ ಏನು? ಆಕ್ಷನ್ ಹೇಳುವಂಥ ಕ್ರಿಯಾಪದಗಳು ಅಂತ ಕನ್ನಡ ಕರೀತಿರಲ್ಲ, ಆ ಕ್ರಿಯಾಪದಗಳನ್ನೇ ಇಂಗ್ಲೀಷಲ್ಲಿ ಆಕ್ಷನ್ ವರ್ಡ್ಸ್ ಅಂತ ಕರಿತೀವಿ ಅಥವಾ ವರ್ಬ್ಸ್ ಅಂತ ಕರಿತೀವಿ. ನೆನಪಿಗೆ ಕಡಿ, ಅಡ್ವರ್ಬ್ ಅಂದರೆ ಅಡ್ವರ್ಬ್ ಏನು ಮಾಡುತ್ತಪ್ಪ ಅಂದರೆ ಅಡ್ವರ್ಬ್ ಡಿಸ್ಕ್ರೈಬ್ ಆಕ್ಷನ್ ವರ್ಡ್ಸ್. ಆಕ್ಷನ್ ವರ್ಡ್ಸ್ ಯಾವ ರೀತಿ ಆಕ್ಷನ್ ವರ್ಡ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ?
ಅಥವಾ ಅದನ್ನ ಮಾಡಿಫೈ ಮಾಡುತ್ತೀವಿ, ಅದು ಅಡ್ವರ್ಬ್. ಅಡ್ವರ್ಬ್ ಇನ್ನೊಂದು ಪ್ರೂ ಕೊಡ್ತೀನಿ ಮಕ್ಕಳೇ. ಅಡ್ವರ್ಬ್ ಯಾವಾಗಲೂ ಕೂಡ ಕೊನೆಗೆ ಎಲ್ ವೈ ಇರ್ತವೆ, ಈ ಎಲ್ ವೈ ಇಂದ ಎಂಡ್ ಆಗ್ತಿರ್ತವೆ. ನೀವು ಈಸಿಯಾಗಿ ಅಡ್ವರ್ಬ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಪ್ಲಸ್ ವರ್ಬಿನ ನಂತರ ಬಂದಿರ್ತವೆ, ಎಲ್ಲಿ ಅಬ್ಜೆಕ್ಟಿವ್ ನೌನ್ ಮುಂಚೆ ಬಂದಿರ್ತವೆ. ಎಕ್ಸಾಂಪಲ್ ಮಕ್ಕಳೇ, ಇಯರ್ ನೋಡಿ, ರೆಡ್ ಬೀಕ್. ಈ ಬೀಕ್ ಅನ್ನೋದು ನೌನು, ನೌನ್ಗಿನ ಮುಂಚೆ ಅಬ್ಜೆಕ್ಟಿವ್ ಬಂದಿದೆ ರೆಡ್ ಅನ್ನೋದು, ಇದು ಅಬ್ಜೆಕ್ಟಿವ್. ಓಕೆ, ಸೊ ಇಲ್ಲಿ ನಾವೀಗ ಅಡ್ವರ್ಬ್ ನೋಡೋಣ ಮಕ್ಕಳೇ. ಸಿಂಗಿಂಗ್ ಮೆರಿಲಿ, ಸೊ ಅವ್ಳು ಯಾವ ರೀತಿ ಸಿಂಗ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ಹ್ಯಾಪಿ, ಮೆರಿಲಿ ಮೀನ್ಸ್ ಹ್ಯಾಪಿ, ಹ್ಯಾಪಿಲಿ ಸಿಂಗಿಂಗ್, ಅದು ಹ್ಯಾಪಿಲಿ ಸಿಂಗಿಂಗ್ ಮಾಡ್ತಾ ಇದ್ದೆ. ಅದಕ್ಕೆ ಸಿಂಗಿಂಗ್ ಮೆರಿಲಿ ಅಂತ ಏನ, ಈ ಸಿಂಗಿಂಗ್ ಅನ್ನೋದು ವರ್ಬ್ ಅಂಡ್ ಆಕ್ಷನ್ ವರ್ಡ್. ಓಕೆ, ಅದ್ರ ಮಾಡಿಫೈ ಮಾಡ್ತಾ ಇದ್ದೆ, ಅದರ ಅದನ್ನ ಗುಣವನ್ನ ಅಥವಾ ಯಾವ ರೀತಿ ಅಂತ ಇದು ಮೆರಿಲಿ ಅನ್ನೋದು ಹೇಳ್ತಾ ಇದ್ದೆ. ಇದು ಅಡ್ವರ್ಬ್, ಮೆರಿಲಿ ಅನ್ನೋದು ಅಡ್ವರ್ಬ್. ಇಟ್ ಆಲ್ಸೋ ಎಂಡ್ಸ್ ವಿತ್ ಎಲ್ ವೈ, ಎಲ್ ವೈ ಇಂದ ಎಂಡ್ ಆಗ್ತಾ ಇದೆ. ಮತ್ತೆ ಎಲ್ಲ ಎಲ್ ವೈ, ಎಲ್ಲ ಎಲ್ ವೈ ಇಂದ ಎಂಡ್ ಆಗುವಂತ ಎಲ್ಲವೂ ಕೂಡ ಅಡ್ವರ್ಬ್ ಅಲ್ಲ. ನೀವು ನೋಡ್ಬೇಕು, ಅವನ್ನ ಗಮನಿಸ್ಬೇಕು, ಅದು ವರ್ಬಿನ ನಂತರ ಇರುತ್ತೆ, ವರ್ಬನ್ನು ಮಾಡಿಫೈ ಮಾಡ್ತಿರುತ್ತೆ ಅಥವಾ ಡಿಸ್ಕ್ರೈಬ್ ಮಾಡ್ತಿರುತ್ತೆ. ಸೊ ಅವನ್ನ ಅಡ್ವರ್ಬ್ಸ್ ಅಂತ ಕರಿತೀವಿ ನಾವು. ಸೊ ಟುಡೇ, ಇನ್ ಟುಡೇಸ್ ಕ್ಲಾಸ್, ಯು ಆರ್ ನೋ ಅಬೌಟ್ ನೌನ್ಸ್, ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಡ್ಜೆಕ್ಟಿವ್ಸ್, ಪ್ರನೌನ್ಸ್, ಅಡ್ವರ್ಬ್ಸ್ ಮತ್ತೆ ಆಕ್ಷನ್ ವರ್ಡ್ಸ್ ಬಗ್ಗೆ ತಿಳ್ಕೊಂಡಿದ್ದೆ ಮಕ್ಕಳೇ. ಓಕೆನಾ, ಗೊತ್ತಾಯ್ತ ಮಕ್ಕಳೇ? ಎನಿ ಡೌಟ್ಸ್? ಎನಿ ಡೌಟ್ಸ್? ಸಣ್ಣ ಆಕ್ಷನ್ ವರ್ಡ್ಸ್ ಗೊತ್ತಾದ ಮಕ್ಕಳೇ, ಆಕ್ಷನ್ ವರ್ಡ್ಸ್ ಆಕ್ಷನ್ ಹೇಳ್ತೀವಿ, ಆಕ್ಷನ್ ವರ್ಡ್ಸ್ ಅವನ ವರ್ಬ್ಸ್ ಅಂತಲೂ ಕರಿತೀವಿ. ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಪ್ರನೌನ್ ಬಗ್ಗೆ ತಿಳ್ಕೊಂಡ್ರೆ, ಪ್ರನೌನ್ ನೌನ್ ಬದಲಾಗಿ ಬಳಸೋದು, ಅನ್ಸಕ್ಕೆ ನೌನ್ ಬದಲಾಗಿ ಬಳಸೋದೇ ಪ್ರನೌನ್. ದೇರ್ ಆರ್ 7 ಬೇಸಿಕ್ ಪ್ರನೌನ್ ಆಗಿದೆ. ಈ ನೌನ್ ಅನ್ನ ಮತ್ತೆ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್. ಓಕೆ, ವರ್ಬ್ಸ್ ಅಥವಾ ಆಕ್ಷನ್ ವರ್ಡ್ಸ್ ಅನ್ನ ಡಿಸ್ಕ್ರೈಬ್ ಮಾಡೋದು ಅಡ್ವರ್ಬ್. ಇವುಗಳ ಆಧಾರದ ಮೇಲೆ ಮಕ್ಕಳೇ ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು. ಓಕೆನಾ? ಹಾಂ.